ವಿಧಾನಸಭಾ ಚುನಾವಣೆ ಗೆದ್ದಿದ್ದಾಯ್ತು ಇನ್ನೇನಿದ್ರು ಲೋಕಸಭಾ ಚುನಾವಣೆ ಹಾಗಾಗಿನೇ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಡಿಕೆ ಬ್ರದರ್ಸ್ ಸಹೋದರರು ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಜೆಡಿಎಸ್ ಮೇಲೇನೆ ಕಣ್ಣು ಹಾಕಿದ್ದಾರೆ ಬಂಡೆ ಜೆಡಿಎಸ್ ನ ಬಿಗ್ ವಿಕೆಟ್ ಗಾಳ ಹಾಕಿದ ಕಾಂಗ್ರೆಸ್ ಸಾರಥಿ ಲೋಕಸಭಾ ಚುನಾವಣೆಗೂ ಮುನ್ನ ಈಗ ಬಿಗ್ ಆಪರೇಷನ್ ಅನ್ನ ಮಾಡೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಸುಪಾಳಿ ಲೋಕಸಭಾ ಚುನಾವಣೆ ಕೈ ಕೋಟಿ ಸ್ಥಾಪನೆಗೆ ಹಸ್ತ ವ್ಯೂಹವನ್ನ ಹೆಳಿಯಲಾಗ್ತಾ ಇದೆ ಶತಾಯಕತಾಯ 2024 ರ ಲೋಕಸಭಾ ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನುವಂತ ಹಟವನ್ನ ತೊಟ್ಟಿದ್ದಾರೆ ಡಿಕೆ ಸಹೋದರ ಹಾಗಾಗಿ ಜೆಡಿಎಸ್ ನ ಭದ್ರ ಕೋಟಿಯನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ನ ಕಲಿಗಳು ಹಳೆ ಮೈಸೂರು ಭಾಗ ಆ ಭಾಗದಿಂದಲೇ ಕೌಂಟರ್ ಕೊಟ್ಟು ಕಾಂಗ್ರೆಸ್ ಗೆ ಹೇಗಾದರೂ ಮಾಡಿ ಮುಖ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಗೆ ಹೇಗಾದರೂ ಮುಖಭಂಗ ಮಾಡಿ ಇರುವಂತ 19 ಶಾಸಕರಲ್ಲಿ ಅರ್ಧ ಶಾಸಕರನ್ನಾದರೂ ನಮ್ಮತ್ತ ಸೆಳೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಇತ್ತ ಗಡುವು ಕೂಡ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ನವೆಂಬರ್ 15 ರ ಒಳಗೆ ಅಂದ್ರೆ ದೀಪಾವಳಿ ಹಬ್ಬ ಆದ ನಂತರ ಜೆಡಿಎಸ್ ನ ನಾಯಕರಲ್ಲಿ ಇಬ್ರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟು ಎಚ್ಡಿ ಕುಮಾರಸ್ವಾಮಿ ಅವರ ನಿತಿಯನ್ನ ಕೆಡಿಸಿದ್ದಾರೆ ಬಂಡೆ ಹೆಸನೆನೆ ಅಷ್ಟೇ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು ದಳಪತಿಗಳು ಆಸನದ ಖಾಸಗಿ ರೆಸಾರ್ಟ್ ನಲ್ಲಿ ಶಾಸಕರ ಜೊತೆ ಚರ್ಚೆ ಕೂಡ ನಡೆಸಿದ್ರು ಇತ್ತ ನವೆಂಬರ್ 15 ರ ಬಳಿಕ ಪಕ್ಷ ಸೇರ್ಪಡೆಗೆ ಶುಕುಮಾರ್ ಮುಹೂರ್ತ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಜಸ್ಟ್ ಕೆಲವು ದಿನಗಳಷ್ಟೇ ಬಾಕಿ ಇರೋದು ಡೆಡ್ಲೈನ್ 5 ದಿನ ಅಷ್ಟೇ ಬಾಕಿ ಇರೋದು ಇತ್ತ ಎಚ್ಡಿ ಕುಮಾರಸ್ವಾಮಿ ಅವರ ಯದಿಯಲ್ಲಿ ನಡುಕ ಶುರುವಾಗಿದೆ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಜೊತೆ ಒಂದು ಸುತ್ತಿನ ಚರ್ಚೆ ಕೂಡ ಆಗಿರುವಂತದ್ದು ಈಗಾಗಲೇ ಡಿಸಿಎಂ ಡಿಕೆಶಿ ಕುಮಾರ್ ಅವರು ಬಿಜೆಪಿ ಹಾಗೆ ಜೆಡಿಎಸ್ ನ ಕೆಲವು ನಾಯಕರು ನಮ್ಮ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಾರೆ ನವೆಂಬರ್ 15 ರ ಬಳಿಕ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ನಾವು ಕೂಡ ರೆಡ್ ಕಾರ್ಪೆಟ್ ಹಾಕೊಂಡು ಸ್ವಾಗತವನ್ನ ಕೋರ್ತೀವಿ ಅಂತ ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟರು ಇತ್ತ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರಲ್ಲಿ ಒಂದು ರೀತಿಯಾದಂತ ಆತಂಕ ಸೃಷ್ಟಿಯಾಗಿದೆ ಮುಂದಿನ ವಾರ ಈ ಇಬ್ಬರು ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿದ್ದಾರೆ ಹಾಗಾದ್ರೆ ಯಾರು ಆ ನಾಯಕರು ತುಮಕೂರು ಗ್ರಾಮಾಂತರ ಮತ್ತು ದಾಸರಳ್ಳಿ ಮಾಜಿ ಶಾಸಕರು ಕೈಗೆ ಸೇರ್ಪಡೆ ಆಗ್ತಾರ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿತು ಸತ್ಯವಾಯಿತ ನವೆಂಬರ್ 15 ರ ಬಳಿಕ ತುಮಕೂರು ಗ್ರಾಮಾಂತರ ಮತ್ತು ದಾಸರಳ್ಳಿ ಮಾಜಿ ಶಾಸಕರು ಕೈ ಪಾಳಯದ ವಶದಲ್ಲಿ ಇರ್ತಾರ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಒಂದೇ ಒಂದು ಹೇಳಿ ಜೆಡಿಎಸ್ ನ ಇಬ್ಬರು ಮಾಜಿ ಶಾಸಕರು ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ ನವೆಂಬರ್ 15 ರಂದು ಪಕ್ಷ ಸೇರ್ಪಡೆ ಆಗೋದು ಕನ್ಫರ್ಮ್ ಅಂತ ಈಗಾಗಲೇ ಬೆಂಗಳೂರು ಉಸ್ತುವಾರಿಯಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಸದ್ದು ಜೋರಾಗಿನೇ ನಡೀತಾ ಇದೆ ಅದರಲ್ಲೂ ಕೂಡ ಮೇನ್ ಅಜೆಂಡಾ ರೀಚ್ ಆಗಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಬ್ರದರ್ಸ್ ಪಣ ತೊಟ್ಟಂತೆ ಕಾಣ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಶಾಸಕರನ್ನೇ ಸೆಳೆಯೋದಕ್ಕೆ ಬಿಜೆಪಿಯು ಕೂಡ ಯತ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಕಾಂಗ್ರೆಸ್ ಗಾಳ ಕೂಡ ಹಾಕ್ತಾ ಇದೆ ಇಬ್ರು ಕೂಡ ಒಬ್ರಿಗೊಬ್ರು ಗಾಳ ಹಾಕ್ತಿದ್ದಾರೆ ಆದ್ರೆ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಡೈರೆಕ್ಟ್ ಸ್ಟೇಟ್ಮೆಂಟ್ ಏ ಕೊಟ್ಬಿಟ್ರು ಜೆಡಿಎಸ್ ನ ಪ್ರಬಲ ಮಾಜಿ ಶಾಸಕರಿಗೆ ಈಗಾಗಲೇ ನಾವು ಗಾಳ ಹಾಕಿದ್ದೀವಿ ನಿರಂತರವಾಗಿ ಸಂಪರ್ಕದಲ್ಲೂ ಇದ್ದಾರೆ ನವೆಂಬರ್ 15 ರಂತ ಇಬ್ಬರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗೆ ಆಗ್ತಾರೆ ಅಂತ ಹಾಗಾದ್ರೆ ಆ ನಾಯಕರು ಯಾರು ಎಸ ಎಲ್ಲರ ಚಿತ್ತ ಈಗ ಕಾಂಗ್ರೆಸ್ ನತ್ತ ಇಬ್ಬರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಇದೀಗ ಜೆಡಿಎಸ್ ನ ಇಬ್ಬರು ಮಾಜಿ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಗೌರಿ ಶಂಕರ್ ಹಾಗೂ ದಾಸರಹಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಆರ್ ಮಂಜುನಾಥ್ ಗೆ ಕಾಂಗ್ರೆಸ್ ಗಾಳ ಹಾಕಿರುವಂತದ್ದು ಸಕ್ಸಸ್ಫುಲಿ ಆಪರೇಷನ್ ಹಸ್ತ ಒಂದು ಲೆವೆಲ್ ಗೆ ರೀಚ್ ಆದಂತೆ ಕಾಣ್ತಾ ಇದೆ ಇಬ್ಬರನ್ನ ಸೆಳೆಯುವಲ್ಲಿ ಬಂಡೆ ಬ್ರದರ್ಸ್ ಯಶಸ್ವಿಯಾಗಿದ್ದಾರೆ।
अपडेट्स नम पॉलिटिकल रिपोर्टर बसराज हूगार एस बसराज डीसीएम डीके शिवकुमार हले मैसूर भाग आग जेडीएस न इबरु नायक तेकते हैं गौरी शंकर इन माजी शासक यशस्वी तम पक्ष के सेर्पड़े मोदी यशस्वी आदि अपडेट्स चंद्रकलाम डे शिवकुमार साकु रणतंत्र हूड़ता अन्न पक्ष नायक कर्तर बे अवंत साकु रणतंत्र हूड़ता अदर भागे मोन्े ताने देहलियल कूड़ा है नवंबर हद्दर अंदर दीपावली नर साकु नायक बरतर हद्न तारीख के अवंत स्फोटक कड़े जे डी एस आगेबू बीजेपी आगेबू एरू पक्ष नायक कूड़ा कांग्रेस पक्ष के बरल कूड़ा को बेले साकु राजकीय संचल मूडस्ता कड़े डीसीएम डीके शिवकुमार यार संपर्क अगलेन तुमकूर न ग्रामांतर माजी शासक गौरी शंकर जे डी एस पक्ष कांग्रेस पक्ष के तरह साकुले सतुकते नहति डीसीएम डीके शिवकुमार जो चर्चा आगे अदे रीति सीएम सिद्दरामय्य जो चर्चा आगे अवंत महिति तुमकूर तुमकूर जिले डॉक्टर जी परमेश्वर अभिप्राय गौरी शंकर कांग्रेस पक्ष के बरली ओप्पिदारे मुखांतर दीपावली हब्बद नंतर डीसीएम डीके शिवकुमार नेतृत्व में इवर कांग्रेस पक्ष के सेर्पड़ आते अवंत महिति कचित अदरते प्रमुख दासहली क्षेत्र माजी शासक मंजुनाथ कांग्रेस पक्ष के सेवंत डीसीएम डीके शिवकुमार मुंदा अवंत इतना महिति साकु डीके शिवकुमार जो चर्चे नएसदारू कांग्रेस पक्ष के बंत इंगित व्यक्तपड़े दीपावली हब्ब नू कांग्रेस पक्ष के सेर्पड़ आते अवंतु कांग्रेस पक्ष हल मूल मुखातर जे डी एस पक्ष माजी शासक डीसीएम डीके शिवकुमार गाड़ हाक्तर अवंतु स्पष्ट गोता है इन बीजेपी नायक गाड़ हाकितक डीसीएम डीके शिवकुमार हलवर नायक संपर्क मुखातर और मुखातर साकु नायक कांग्रेस पक्ष के तरह निटी मुंदाता अवंत गोता है चंद्रकला धन्यवाद बसराज हूगार।